ದೀನ್ ಅವರು ಇಂತಹ ಉದಾತ್ತ ವಿಚಾರಧಾರೆಗಳನ್ನು ಇಟ್ಕೊಂಡು ಈ ದೇಶವನ್ನು ಕಟ್ಟಬೇಕು ಅನ್ನೋದಕ್ಕಾಗಿ ಅವಿರತವಾಗಿ ಶ್ರಮವನ್ನು ಹಾಕಿದರು ಈ ದೇಶವನ್ನು ಮುನ್ನಡೆಸುವಂತಹ ಒಂದು ದೊಡ್ಡ ಯುವ ಪಡೆಯನ್ನು ಕಟ್ಟೋದಕ್ಕಾಗಿ ಅವರನ್ನು ಒಗ್ಗೂಡಿಸೋದಕ್ಕಾಗಿ ಅಪ್ರತಿಮವಾಗಿ ಸಂಘಟನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಿದ್ರು ಆದರೆ ಈ ಎಲ್ಲ ಚಟುವಟಿಕೆಗಳಲ್ಲಿ ಅವರ ವೈಯಕ್ತಿಕ ಕಷ್ಟವನ್ನು ಅವರು ಎಲ್ಲಿಯೂ ಕೂಡ ತೋರಿಸ್ಕೊಡ್ತಿರಲಿಲ್ಲ ಅಪ್ರತಿಮವಾದಂತಹ ವಾಗ್ಮೆ ಆಗಿದ್ದರು ದೀನ್ ದಯಾಳ್ಜಿಯವರು ವಿಷಯ ಮಂಡನೆ ಮಾಡ್ತಾ ಇದ್ದಾರೆ ಅವರು ಭಾಷಣವನ್ನು ಮಾಡ್ತಾ ಇದ್ದಾರೆ ಅಂದರೆ ಆ ಭಾಷಣವನ್ನು ಕೇಳಲಿಕ್ಕೆ ದೂರ ದೂರದಿಂದ ಬಹಳ ದೊಡ್ಡ ದೊಡ್ಡ ನಾಯಕರುಗಳು ಎಲ್ಲರೂ ಬಂದು ಹಿರಿಯರೆಲ್ಲ ಬಂದು ಅವರ ಭಾಷಣವನ್ನು ವಿಚಾರಧಾರೆಯನ್ನು ಕೇಳ್ತಿದ್ರು ಅದರಲ್ಲಿ ಶ್ರೀಮಂತರು ಇರ್ತಿದ್ರು ಬಡವರು ಇರ್ತಿದ್ರು ಹೋರಾಟಗಾರರು ಇರ್ತಿದ್ರು ಆದರೆ ಶ್ರೀಮಂತ ಅವರ ಮಾತಿನಿಂದ ಪ್ರಭಾವಿತ ಆಗಿ ಅವರಿಗೆ ಪರಿಚಯ ಮಾಡಿಕೊಂಡಾಗ ಒಬ್ಬ ಅತ್ಯಂತ ಸಾಮಾನ್ಯ ವ್ಯಕ್ತಿ ಪರಿಚಯ ಮಾಡಿಕೊಂಡಾಗ ಅವರು ಇಬ್ಬರನ್ನು ಸಮಾನವಾಗಿ ನೋಡ್ತಿದ್ರು ಹೊರತಾಗಿ ಅವರನ್ನ ಸ್ವಂತಕ್ಕೆ ಬಳಸಿಕೊಳ್ಳುವಂತಹ ಚಿಂತನೆಗಳೇ ಅವರಿಗೆ ಬರ್ತಿರಲಿಲ್ಲ ಒಂದು ಸನ್ನಿವೇಶ ಬರುತ್ತೆ ಒಂದೊಂದು ಸಾರಿ ಉಪವಾಸ ಇರಬೇಕಾದಂತಹ ಪರಿಸ್ಥಿತಿ ದೀನ್ ದಯಾಳಜಿ ಅವರಿಗೆ ಬರ್ತಿತ್ತು ಆವಾಗ ಒಂದು ಸಣ್ಣ ಗೂಡಿನ ಅಂಗಡಿಯಿಂದ ಸ್ವಲ್ಪ ಶೇಂಗಾ ಕಾಳುಗಳನ್ನು ತಗೊಂಡು ಹೋಗ್ತಿದ್ರು ಶೇಂಗಾ ತಿಂದು ರಾತ್ರಿ ಮಲಗಿಬಿಡ್ತಿದ್ರು ಒಂದು ಅಂಗಡಿಯಿಂದ ಇದೇ ರೀತಿ ಶೇಂಗಾ ತಗೊಂಡು ಹೋಗ್ತಾರೆ ಇವರ ಭಾಷಣವನ್ನ ಕೇಳಿದಂತಹ ಒಬ್ಬ ಶ್ರೀಮಂತ ವ್ಯಕ್ತಿ ಅವರು ಹೋದ ಮೇಲೆ ಆ ಅಂಗಡಿಯವರಿಗೆ ಹೋಗಿ ಕೇಳ್ತಾರೆ ಇವರು ಯಾರು ಅಂತ ಆವಾಗ ಅಂಗಡಿಯವನು ಸಹಜವಾಗಿ ಇಲ್ಲ ಇಲ್ಲೇ ಇರ್ತಾರೆ ಆಗಾಗ ಬರ್ತಿರ್ತಾರೆ ಅಂತ ಹೇಳ್ತಾರೆ ಭಾಳ ದೊಡ್ಡ ಮೇಧಾವಿ ಇವರು ಇವರ ಭಾಷಣದಿಂದ ನಾನು ಪ್ರೇರಿತ ಆಗಿದ್ದೇನೆ ಅಂತ ಹೇಳಿ ಅವರು ಹೇಳಿದಾಗ ಆ ಅಂಗಡಿಯಲ್ಲಿ ಇದ್ದ ವ್ಯಕ್ತಿ ಹೇಳ್ತಾನೆ ಹೌದಾ ಸರ್ ಆದರೆ ಇಲ್ಲಿ ಬಹಳ ಸಹಜವಾಗಿರ್ತಾರೆ ಒಂದೊಂದು ದಿನ ಅವರಿಗೆ ಊಟದ ವ್ಯವಸ್ಥೆ ಆಗಲಿಲ್ಲ ಅಂದರೆ ಅವತ್ತು ಇದೇ ಅಂಗಡಿಯಿಂದ ಇಷ್ಟು ಶೇಂಗಾ ತಗೊಂಡೋಗಿ ಶೇಂಗಾ ತಿಂದು ಹಾಗೆ ಮಲಗಿಬಿಡ್ತಾರೆ ಅಂತ ಹೇಳಿ ನಾನು ಕೇಳಿದ್ದೇನೆ ಅಂತ ಹೇಳಿ ಹೇಳ್ತಾರೆ ಅಪ್ರತಿಮ ಬುದ್ಧಿವಂತ ಆಗಿ ಆ ದಿನಗಳಲ್ಲಿ ಪದವಿಯನ್ನು ಪಡ್ಕೊಂಡು ಒಂದು ನೌಕರಿಯನ್ನು ಪಡ್ಕೊಂಡು ಆರಾಮಾಗಿ ಐಷಾರಾಮಿ ಜೀವನವನ್ನು ಮುಗಿಸ್ಬಿಡಬಹುದಾಗಿತ್ತು ಆದರೆ ಅದಕ್ಕೆ ಹೋಗಲಿಲ್ಲ ಈ ದೇಶ ಸ್ವಾತಂತ್ರ್ಯದ ಪ್ರಾರಂಭದಲ್ಲಿ ತನ್ನ ಯೋಜನೆಗಳು ತನ್ನ ಚಿಂತನೆಗಳು ಅವತ್ತಿನ ನೆಹರು ಸರ್ಕಾರ ಕೈಗೊಳ್ಳುತ್ತಾ ಇರುವಂತಹ ತೀರ್ಮಾನಗಳು ಈ ದೇಶ ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾಗಿರುವಂತಹ ಅವರ ತ್ಯಾಗ ಬಲಿದಾನ ಎಲ್ಲೋ ಒಂದು ಕಡೆ ವ್ಯರ್ಥ ಇದೆ ಈ ದೇಶವನ್ನು ಇಂತಹ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದ ಮೇಲೆ ಕಟ್ಟುವಂತೆ ಆಗಬಾರದು ಅನ್ನುವಂತಹ ಗಾಢವಾದ ಚಿಂತನೆಗಳು ಅವರನ್ನು ನಿರಂತರವಾಗಿ ಸಾಮಾಜಿಕ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತೆ ಮಾಡಿದ್ದವು ವಿಸ್ತಾರ ನ್ಯೂಸ್ ನಿಖರ जनपर